Mangalani bhavantu, Om Shanti Shanti.
ನಾನು ನೋಡದೇ ಇದ್ರು ಪರವಾಗಿಲ್ಲ, ಏನ್ ನೋಡ್ಬೇಕು ನನಗೆ ಯಾವಾಗ ಅಲ್ಲಿ ಸಿಟ್ಟು ಬರುತ್ತೆ ಅಂದ್ರೆ ನೀನ್ ಕ್ಯಾಮ್ರಾಕ್ ಮಾರೆ ಬಂದಾಗ ನೀನು ಅಷ್ಟೇ, ಏನೇ ಮಾಡ್ಬೇಕಾದ್ರೆ ಎದುರುಗಡೆ ಅಲ್ಲ ಪಕ್ಕಕ್ಕೆ ನೀನ್ ಕಾಣ್ತಾ ಇರ್ಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಭಗವಂತನ ಹೆಸರಲ್ಲಿ ಮೈ ಮರೆಯುವುದಲ್ಲ ದೊಡ್ಡದು. ನಾನು ಅದೊಂದ್ಸರಿ ಹೇಳಿದ್ದೆ, ನಿಮ್ಗೆಲ್ಲ ಕೇಳಿಲ್ಲ ಅನ್ಸುತ್ತೆ, ಆನ್ ಮಾಡಿದ್ಯಾ? ಭಗವಂತನ ಹೆಸರಲ್ಲಿ ಮೈ ಮರೆಯುವುದಲ್ಲ ದೊಡ್ಡದು. ಒಂದು ಮನಸ್ಸು ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡಬಲ್ಲದು. ಇದನ್ನು ಯಾರು ತಿಳ್ಕೋತಾರೆ ಅವರು ಜೀವನದಲ್ಲಿ ಉದ್ಧಾರ ಆಗ್ತಾರೆ. ಯಾವುದೇ ವಿಜ್ಞಾನಿ ಇರಬಹುದು, ಯಾವುದೇ ಫೀಲ್ಡಲ್ಲಿ ಅವರೊಬ್ಬ ಜೀನಿಯಸ್ ಅಂತ ಕರೆದ್ರೆ ಅವರ ಅರ್ಥ ಏನಪ್ಪ ಅಂದರೆ, ಹಿ ಕ್ಯಾನ್ ಯೂಸ್ ಹಿಸ್ ಮೈಂಡ್ ಇನ್ ಮೆನಿ ವೇಸ್ ಸೈಮಲ್ಟೇನಿಯಸ್ಲಿ. ಇದೇನು ಹೊಸ ಕಾನ್ಸೆಪ್ಟ್ ಅಲ್ಲ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಿಂದಿನಿಂದನೂ ಇತ್ತು. ಅಷ್ಟಾವಧಾನ ಶತಾವಧಾನ ಅಂತ, ಅಷ್ಟಾವಧಾನ ಅಂದರೆ ಎಂಟು ವಿಚಾರಗಳನ್ನು ಏಕಕಾಲದಲ್ಲಿ ಗ್ರಹಿಸ್ತಾ ಹೋಗೋದನ್ನೇ ಅಷ್ಟಾವಧಾನ ಅಂತ. ಅದೇ ಥರ ಶತಾವಧಾನ ಅಂದರೆ ನೂರು ಕೆಲಸ, ಒಬ್ಬನೇ ಕೂತಿರ್ತಾನೆ ನೂರು ಕೆಲಸ, ಅವನ ಮೈಂಡ್ ನೂರು ವರ್ಕ್ ಮಾಡ್ತಾ ಇರುತ್ತೆ, ಅದನ್ನೇ ಶತಾವಧಾನ ಅಂತ ಕರೀತಾರೆ. ಹಾಗೆ ನಾವು ಮಾಡುವಾಗಲೂ ಭಗವಂತನನ್ನು ವಿಚಾರದಲ್ಲಿ ಮಾಡ್ತಾ ಇರುವಾಗ ಇದನ್ನು ರಾಮಕೃಷ್ಣರು ಹೇಳ್ತಾರೆ, ನೂರಕ್ಕೆ 90 ಭಾಗ ನಿನ್ನ ಮನಸ್ಸನ್ನು ಭಗವಂತನ ಮೇಲೆ ಇಟ್ಬಿಡು, ಇನ್ನು 10 ಭಾಗ ಏನಾಗ್ತಿದೆ ಅಂತ ನೋಡಬೇಕು. ನಾವೇನು ಮಾಡ್ತೀವಿ ಅಂದರೆ 10 ಭಾಗ ನೋಡೋದೇ ಇಲ್ಲ, ಬರೀ ಭಗವಂತನೇ ನೋಡ್ಬಿಡ್ತೀವಿ. ಇದು ಹಾಗಾಗಬಾರ್ದು, ಅದನ್ನು ನಮ್ಮ ಸ್ಪಿರಿಚುಯಾಲಿಟಿ ಒಪ್ಪಲ್ಲ. ಹಾಗಾಗಿ ನಿನಗೆ ಹಾಗಂತಂದರೆ ನೂರಕ್ಕೆ 90 ಭಾಗನೂ ಭಗವಂತನಿಗೆ ಕೊಡು, 95 ಕೊಡು, 99ರವರೆಗೂ ಕೊಡು, ಕನಿಷ್ಠ 1 ಭಾಗನಾದ್ರು ನಾವು ಇಲ್ಲೇನು ನಡೀತಿದೆ ಅನ್ನೋದ್ರ ಕಡೆಗೆ ಗಮನ ಇಟ್ಕೊಂಡಿರ್ಬೇಕು. ಅದು ನಿಜವಾದಂಥ ಸ್ಪಿರಿಚುಯಾಲಿಟಿ. ಆದರೆ ಅದೇನು ಅನ್ನಿಸ್ಬಿಡುತ್ತೆ, ಇದೇನು ಇವರು ನೋಡ್ತಾ ಬರೀ ವಿಡಿಯೋಗೋಸ್ಕರನೇ ಮಾಡ್ತಿದ್ದಾರೆ ಅಂತ ಅನಿಸ್ಬಿಡತ್ತೆ. ಅವ್ರು ಅನ್ಕೊಳ್ಳೋರು ಅನ್ಕೊಳ್ಳಿ, ಅವ್ರು ಅನ್ಕೊಳ್ತಾರೆ ಅನ್ನೋದು ನನಗೆ ಮುಖ್ಯ ಅಲ್ಲ, ನೀನು ಅನ್ಕೋತಾರೆ ಅಂತ ನೀನು ಅನ್ಕೊಳ್ಳೋದು ಮುಖ್ಯ ಅಲ್ಲ. ವಾಸ್ತವವಾಗಿ ಏನಾಗಬೇಕು, ನೀವು ಕೂತ್ಕೋ ಅಂದ್ಗಳಿಗೆ ಕೂತ್ಕೋ. ವಾಸ್ತವವಾಗಿ ಏನಾಗಬೇಕು ಅಂದರೆ ಯು ಶುಡ್ ಬಿ ರಿಯಲಿಸ್ಟಿಕ್. ಇಲ್ಲೇ ಇದ್ರೆ ಏನಾಗ್ಬಿಡತ್ತೆ ಅಂದರೆ ಭಗವಂತ ನಿಂಗೆ ಪ್ರತ್ಯಕ್ಷನಾದ್ರೂ ಕಣ್ಣು ಮುಚ್ಕೊಂಡು ಕೂತಿದ್ರೆ ಏನು ಪ್ರಯೋಜನ ಇಲ್ಲ. ಇಷ್ಟು ವರ್ಷ ತಪಸ್ ಮಾಡ್ದ ಭಗವಂತ ಅಂತ ಬಂದ್ಬಿಟ್ಟ, ಬಂದಾಗಲೂ ಇವನು ಭಗವಂತ ಅಂತ ಕೈ ಮುಗ್ದ, ಕಣ್ಣು ಮುಚ್ಕೊಂಡು ಕೂತಿದ್ದ, ಇವನು ಕಣ್ಣು ಬಿಡೋ ಹೊತ್ತಿಗೆ ಭಗವಂತ ಹೊರಟೋದ. ದಟ್ ಈಸ್ ಕಾಲ್ಡ್ ಎಸ್ ದ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಕರೀತಾರೆ. ದಟ್ ಈಸ್ ಸ್ಪಿರಿಚುಯಾಲಿಟಿ. ಡಿವೈನ್ ಅಂದರೆ ಬರೀ ಒಂದು ಸಣ್ಣ ಉದಾಹರಣೆ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ. ಲಕ್ಷಣ ಅಲ್ಲ, ರಾಮಕೃಷ್ಣ ಹೇಳಿದ ಮಾತು, ನಾನು ನನ್ನ ರೂಮಿನ ಕೋಣೆಯನ್ನು ಬೀಗ ಹಾಕಿದ ಮೇಲೆ 10 ಸರಿ ದಿನಕ್ಕೆ ಭಗವಂತನ ಹೆಸರಲ್ಲಿ ಸಮಾಧಿ ಸ್ಥಿತಿಗೆ ಹೋಗೋನು, ನಾ ಬೀಗ ಹಾಕಿದ್ದೀನೋ ಇಲ್ವಂತ 3 ಸರಿ ಎಳೆದು ನೋಡ್ತೀನಿ, ನಿನಗೇನಾಯ್ತು? ದಟ್ ಈಸ್ ದ ರಿಯಾಲಿಟಿ. ಹಾಗಾಗಿ ಭಗವಂತನ ಹೆಸರಲ್ಲಿ ಮೈ ಮರಿಬೇಕು, ಆದರೆ ಲೌಕಿಕವನ್ನು ಬಿಟ್ಟುಬಿಟ್ಟು ಎಲ್ಲೋ ಹೋಗ್ಬಿಟ್ಟೆ ಅಂತ ಅನ್ನಬಾರ್ದು. ಇದು ಒಂದು ಭಾಗ, ಒಂದು ಪೋರ್ಷನ್, 1% ಈ ಕಡೆಗೆ ಇದ್ದೇ ಇರುತ್ತೆ. 99 ಭಾಗ ಇದೇನೆ ರಾಮಕೃಷ್ಣ ಹೇಳು, 99 ಭಾಗ ನಿನ್ನ ಮನಸ್ಸನ್ನು ಭಗವಂತನಿಗೆ ಕೊಡು, 1%ನ ನೀ ಮಾಡು. ಬರೀ ಅವ ಪೂಜೆ ಮಾಡುವಾಗಲ್ಲ, ಲೌಕಿಕ ವ್ಯವಹಾರ ಮಾಡುವಾಗಲೂ ಅಷ್ಟೇ, ಅವ್ರು ಹೇಳಿದ್ದಿಷ್ಟೇ, ಎಲ್ಲವನ್ನೂ ವ್ಯವಹಾರಕ್ಕೆ ಕೊಡು ಬಂದು 90 ಭಾಗವನ್ನು ಭಗವಂತನಿಗೆ ಕೊಟ್ಟು 10 ಭಾಗ ನೀ ಕೊಟ್ಟರು ಅದೇ ಬೇಕಾದಷ್ಟಾಯಿತು. ವಾಸ್ತವವಾಗಿ ನಾವು 10 ಭಾಗನೂ ಕೊಟ್ಟು ಕೆಲಸ ಮಾಡ್ತಿರಲ್ಲ. ನೀ ಕೊಡು ಬಿಡು, ನೀನು ವ್ಯವಹಾರಕ್ಕೆ ಬಳಸೋದು ಕೇವಲ 2% ಮೈಂಡೆಯ, ಉಳಿದ ಮನಸ್ಸು ಬೇರೆ ಏನೋ ಯೋಚನೆ ಮಾಡ್ತಾ ಇರುತ್ತೆ. ಆ ಏನೋ ಯೋಚನೆ ಮಾಡಬಾರ್ದು, ಅದಕ್ಕೇನು ಕೊಡಬೇಕು, ಭಗವಂತನನ್ನು ಕೊಡು ಅಂತ ಅವ್ರು ಹೇಳ್ತಾರೆ. ಅದೇ ನಿಜವಾದಂಥ ಸ್ಪಿರಿಚುಯಾಲಿಟಿ ಭಗವಂತ ನೋಡು. ಅದಕ್ಕೆ ವ್ಯವಹಾರ ಮಾಡುವಾಗಲೂ ಮನೆಯಲ್ಲಿರುವಾಗಲೂ ಕೂಡ ನಾವು ಆ ಕಡೆಗೇ ಗಮನ ಕೊಟ್ಕೊಂಡಿರ್ಬೇಕು. ಭಗವಂತನ ಸ್ಮರಣೆ ಇದ್ದರೆ ವ್ಯವಹಾರವನ್ನು ಕೆಟ್ಟದಾಗಿ ಮಾಡೋದಲ್ಲ. ನಾನು ಲಲಿತಾ ಸಹಸ್ರನಾಮ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮನೇಲಿ ಹೇಗೆ ಹೇಗೋ ಇರೋದಲ್ಲ, ಮನೇಲಿ ಇನ್ನೂ ಚೆನ್ನಾಗಿರಬೇಕು, ಇನ್ನೂ ಸಮರ್ಥವಾಗಿರಬೇಕು, ದಿನಕ್ಕಿಂತ ಜಾಸ್ತಿ ಆನಂದವಾಗಿರಬೇಕು, ಎಲ್ಲರ ಜೊತೆ ಖುಷಿ ಖುಷಿಯಾಗಿರಬೇಕು, ಗಂಡನ ಚೆನ್ನಾಗಿ ನೋಡ್ಕೋಬೇಕು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು. ಆದರೆ ಭಗವಂತನನ್ನು ಸ್ಮರಣೆ ಮಾಡ್ತಾ ಹೋಗಬೇಕು. ಇದೇ ನಿಜವಾದಂಥ ಸ್ಪಿರಿಚುಯಾಲಿಟಿ. ನಮ್ಮ ಭಾರತೀಯ ಪರಂಪರೆ ಹೇಳೋದು, ಎಲ್ಲ ಮಹಾತ್ಮರು ಹೇಳೋದು ಕೂಡ ಇದನ್ನೇ, ಮೈ ಮರಿಬಾರದು. ಭಗವಂತನ ಹೆಸರಲ್ಲಿ ಮೈ ಮರಿಬೇಡ ಭಗವಂತನಲ್ಲಿ. ಚಂದ್ರ ದುರ್ಗೆ ದುರ್ಗದ ಭಾರಿ ದುರ್ಗೆ.
Hara netra agni sandagda kama sanjeevan aushadi
ನಂದಿನಿ ಶ್ರೀಮದ್ ಭಾಗವ ಕೋಟೈಕ ಸ್ವರೂಪ ಮುಖ ಪಂಕಜ ಕಂಠಾದಂಕಟಿ ಪರ್ಯಂತ ಮಧ್ಯ ಕೋಟ ಸ್ವರೂಪಿಣಿ ಶಕ್ತಿ ಕೋಟೈಕ ತಾಪನ್ನ ಕಟ್ಯ ಲೋಭಾಗಧಾರಿಣಿ ಮೂಲ ಮಂತ್ರಾತ್ಮಿಕ ಮೂಲ ಭೂತತ್ರಯ ಕಲೇವರ ಕುಲಾಮೃತೈಕ ರಸಿಕಾ ಕುಲ ಸಂಕೇತ ಪಾಲಿನಿ ಕುಲಾಂಗನಾ ಕುಲಾಂತಸ್ಥ ಕೌಲಿನಿ ಕುಲಯೋಗಿನಿ ಅಕುಲಾ ಸಮಯಾಂತಸ್ಥ ಸಮಯಾಚಾರ ತತ್ಪರ ಮೂಲಾಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿನಿ ಮಣಿಪೂರಾಂತರುದಿತ ವಿಷ್ಣು ಗ್ರಂಥಿ ವಿಭೇದಿನಿ ಆಜ್ಞಾ ಚಕ್ರಾಂತರಾಲಸ್ಥ ರುದ್ರ ಗ್ರಂಥಿ ವಿಭೇದಿನಿ ಸಹಸ್ರಾರಾಂಭುಜಾರೂಢ ಸುಧಾ ಸಾರಾ ವಿವರ್ಷಿಣಿ ತಟಿಲ್ಲತಾ ಸಮರ್ಜಿ ಷಟ್ಚಕ್ರೋಪರಿ ಸಂಸ್ಥಿತ ಮಹಾಶಕ್ತಿ ಕುಂಡಲಿನಿ ಬಿಸತಂತು ತನೀಯಸಿ ಭವಾನಿ ಭಾವನಾಗಮ್ಯ ಭವಾರಣ್ಯ ఇక్కడ ఎంచుకోవాలి ತತ್ವಮಯಿ ತತ್ವಮರ್ಥಸ್ವರೂಪಿಣಿ ಸಾಮಗಾನ ಕ್ರಿಯಾ
Saumya Sadashiva Kutumbini Savya Pasavya Margastha Sarva Padmini Varini Swastha Swabhava Madhura Dhira Dhira Samarjita Chaitanya Arya Samaradhya Chaitanya Kusuma Priya Sadodita Sadadushta Taruna Vidya Patala Dakshina Dakshina Radhya Darasme Ramukambuja Kaulini Kevala Nadya Kaivalya Padadayini Sohra Priya Sudhimati Shudhi Samsudha Vaibhava Manasvini Manavati Maheshi Mangala Krutini Vishwamata Jagaddatri Vishalakshi Viragini Pragalva Paramodara Paramoda Manomayi Yomakeshi Vimanastha Vajrini Vamakeshwari Panchayajna Priya Pancha Preta Mancha Vishayini Panchami Pancha Bhuteshi Pancha Sankyopacharini Shashwati Shashwataishwarya Sharmada Shambhumohini Dharadara Sudhanya Dharmini Dharmavardini Lokatita Gunatita Sarvatita Shamatmika Banduka Kusuma Pratya Bala Lila Vinodini Sumangali Sudhakari Suveshadya Suvasini Suvasinarchana Prita Shobana Shuddha Manasa Bindu Tarpana Santushta Purvaja Tripurambika Dashamudra Samaradhya Tripura Shiva Shankari Jnana Mudra Jnana Gamya Jnana Jneya Swarupini Yoni Mudra Trikandeshi Tripunamba Trikonaka Anaga Adbhuta Charitra Vanchita Tapradayini Abhyasa Atishaya Jnata Sharadvarita Rupini Abhyaja Karuna Murti Ajnana Dvanta Deepika Avala Gopa Vidita Sarvanullanga Shashana Shri Chakra Raja Nilaya Shri Matripura Sundari Shri Shiva Shiva Shakteika Rupini Lalita Ambika Shri Chakra Raja Nilaya Shri Matripura Sundari Shri Shiva Shiva Shakteika Rupini Lalita Ambika Shri Chakra Raja Nilaya Shri Matripura Sundari Shri Shiva Shiva Shakteika Rupini Lalita Ambika Evam Shri Lalita Devya Namnam Sahasrakam Yaguru Iti Shri Lalita Sahasranama Sotram Sampurnam Sarvam Shri Jagadamba Arpanamastu Om Aim Reem Shri Shri Mata Lalita Ambikaye Thank you.
ಅಪ್ಪಾಜಿ ಇವತ್ತು ಶನಿವಾರ ವಿಷ್ಣು ಸಹಸ್ರನಾಮ ಹೇಳಬೇಕಾಯ್ತು ನೀವು ಇವತ್ತು ಲಲಿತಾ ಸಹಸ್ರನಾಮ ಹೇಳ್ತೀರಾ ಹೇಳಿಸ್ತೀರಾ ಅಂದ್ರೆ ಗೋಪ್ತ್ರೀ ಗೋವಿಂದ ರೂಪಿಣಿ ಅವಳೆ ಗೋಪ್ತ್ರೀ ಗೋವಿಂದ ರೂಪಿಣಿ ಅಂದ್ರೆ ಅದರ ಅರ್ಥ ಏನಪ್ಪ ಅಂದ್ರೆ ಆ ಗೋಪಾಲನಾಗಿ ಕೃಷ್ಣನಾಗಿ ಬಂದಿದ್ದು ಕೂಡ ಅವಳೆಯ ಗೋಪ್ತ್ರೀ ಗೋವಿಂದ ರೂಪಿಣಿ ಹಾಗಾಗಿ ನೀ ಲಲಿತಾ ಸಹಸ್ರನಾಮ ಹೇಳಿದ್ರೆ ವಿಷ್ಣು ಸಹಸ್ರನಾಮನೂ ಹೇಳಿದಾಗೆ ಶಿವ ಸಹಸ್ರನಾಮನೂ ಹೇಳಿದಾಗೆ ಪ್ರಪಂಚದಲ್ಲಿ ಯಾವ್ಯಾವ ಸಹಸ್ರನಾಮ ಇದೆ ಎಲ್ಲದನ್ನು ಹೇಳಿದಾಗೆ ಅಷ್ಟು ಶಕ್ತಿ ಯಾಕೆ ಅಂತ ಹೇಳಿದ್ರೆ ಅದು ಪ್ರಾರಂಭ ಆಗಿದೆಯ ಶ್ರೀಚಕ್ರದಿಂದ ಅಲ್ಲಿಂದ ಶುರು ಮಾಡಿ ಈಗ ಲಲಿತಾ ಸಹಸ್ರನಾಮ ಮಾಡು ಅದಕ್ಕೆ ಮುಂಚೆ ಮಾಡ್ತಾ ಇತ್ತು ಪಾಪ ನಿಲ್ಲಿಸ್ಬಿಟ್ಟೆ ಮಾಡ್ಬಿಟ್ಟು ಹೇಳು ಸರ್ವ ಮಂಗಳ